ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀನಾಥ್ ಅಂತೇಳಿ. ನಾನು ಕರ್ನಾಟಕದ ರಾಣೆಬೆನ್ನೂರು ಸಿಟಿಯಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬೆನ್ನೂರಿ ಅಪಘಾತ, ನನಗೆ ಬೆನ್ನೂರಿ ಅಪಘಾತ ಆಗಿದೆ. ನನ್ನದು T10 ಮತ್ತು T11 ಮಧ್ಯದಲ್ಲಿ ನನಗೆ ಬೆನ್ನೂರಿ ಅಪಘಾತ ಆಗಿದೆ, ಕಂಪ್ಲೀಟ್ ಬೆನ್ನೂರಿ ಅಪಘಾತ. ಇದರಿಂದ ನಾನು 6 ವರ್ಷದಿಂದ ನಾನು ಬೆನ್ನೂರಿ ಅಪಘಾತದಿಂದ ನಾನು ಬಳಲ್ತಾ ಇದ್ದೀನಿ. ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಮಲವನ್ನು ಹೊರಹಾಕೋದಕ್ಕಾಗಿ ಬೆನ್ನೂರಿ ಅಪಘಾತದಂಥ ವ್ಯಕ್ತಿಗಳಿಗೆ ಅತಿ ಕಷ್ಟದಾಯಕವಾದಂಥ ಒಂದು ಕೆಲಸ ಆಗಿರುತ್ತದೆ. ಮಲವನ್ನು ಯಾವ ರೀತಿ ಹೊರಗಾಕಬೇಕು ಅನ್ನೋದೇ ಪ್ರತಿಯೊಬ್ಬರು ಬೆನ್ನೂರಿ ಅಪಘಾತ ಅಂತ ವ್ಯಕ್ತಿಗೆ ತುಂಬ ಕಷ್ಟದಾಯಕವಾದಂಥ ಕೆಲಸ. ಅದರ ಸಲುವಾಗಿ ನಾನು ಪ್ರಯತ್ನ ಮಾಡಿ ಯಾವ ಥರ ಎನಿಮಾ ಮೆಥಡ್ ಯೂಸ್ ಮಾಡಿದರೆ ನಮ್ಮದು ದಿನನಿತ್ಯದ ಈ ಮಲವನ್ನು ಅತಿ ಸುಲಭವಾಗಿ ಹೊರಹಾಕ್ಬೋದು ಅನ್ನೋ ಒಂದು ವಿಷಯ ನನಗೆ ಗೊತ್ತಿತ್ತು. ಆದರೆ ಅದನ್ನು ಯಾವ ಥರ ಸಾಧನಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಆದರೆ ನಾನು ಅದರಲ್ಲಿ ನಾನು ಪ್ರಯತ್ನ ಪಟ್ಟು ಹೊಸದಾಗಿ ಒಂದು ಸಾಧನವನ್ನು ನನ್ನಷ್ಟಕ್ಕೆ ನಾನೇ ಎಲ್ಲ ನಮ್ಮ ದಿನನಿತ್ಯ ನಾವು ನಮಗೆ ಬಳಕೆಯಲ್ಲಿರುವಂಥ ವಸ್ತುಗಳನ್ನೇ ನಾನು ಉಪಯೋಗ ಮಾಡಿಕೊಂಡು ಈ ಒಂದು ಸಾಧನವನ್ನು ನಾನು ಕಂಡುಹಿಡಿದಿದ್ದೀನಿ. ಈ ಒಂದು ಸಾಧನದಿಂದ ಅತಿ ಸುಲಭವಾಗಿ ನಾವು ದಿನನಿತ್ಯದ ಮಲವನ್ನು ಹೊರಗಡೆ ಹಾಕೋದಕ್ಕೆ ಅತಿ ಸುಲಭವಾಗಿ ಸಾಧ್ಯ ಆಗುತ್ತೆ. ಇದರಲ್ಲಿ ಈ ಒಂದು ಸಾಧನದಲ್ಲಿ ಇರುವಂಥ ಅಳವಡಿಕೆಗಳು ಯಾವುದಂದ್ರೆ, ಮೊದಲು ಇದೊಂದು ಪ್ಲಾಸ್ಟಿಕ್ ಅಟ್ಯಾಚ್ಮೆಂಟ್, ಆಮೇಲೆ ಇದು ಮಧ್ಯದಲ್ಲಿ ಇರುವಂಥದ್ದು ಪೈಪು, ಇದು ವಾಟರ್ ಯೂರಿನ್ ಬ್ಯಾಗಲ್ಲಿ ಇರುವಂಥ ಒಂದು ವಾಟರ್ ಈ ಪೈಪ್, ಯೂರಿನ್ ಬ್ಯಾಗ್ನಲ್ಲಿ ಪೈಪ್, ಅದನ್ನು ನಾನು ಯೂರಿನ್ ಬ್ಯಾಗ್ನಿಂದ ಇಲ್ಲಿ ಕಟ್ ಮಾಡ್ಕೊಂಡು ಯೂರಿನ್ ಬ್ಯಾಗನ್ನು ತೆಗೆದಾಕಿ ಈ ಒಂದು ಪೈಪನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಇದು 16 ನಂಬರ್ ಫಾಲಿಕೇಟರ್ ಸಿಲಿಕಾನ್ ಫಾಲಿಕೇಟರ್ನ ನಾವು ಇದನ್ನು ಯೂಸ್ ಮಾಡಿದರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹೀಗಾಗಿ ಈ ಮೂರು ಅಳವಡಿಕೆಗಳನ್ನು ಹೊಂದಿಸಿಕೊಂಡು ಈ ಎನಿಮಾ ವಾಟರ್ ಎನಿಮಾ ಮೆಥಡ್ ಸಲುವಾಗಿ ಈ ಒಂದು ಮೂರು ಅಳವಡಿಕೆಗಳನ್ನು ಉಪಯೋಗ ಮಾಡ್ಕೊಂಡು ನಾನು ಇದನ್ನು ದಿನನಿತ್ಯದ ನನ್ನ ಮಲವನ್ನು ಹೊರಹಾಕೋದು ಮೋಷನ್ ಕ್ಲಿಯರ್ ಮಾಡೋದ್ರ ಸಲುವಾಗಿ ಈ ಒಂದು ಸಾಧನವನ್ನು ನಾನು ಕಂಡುಹಿಡಿದಿದ್ದೀನಿ. ಇದರಿಂದ ಅತಿ ಸುಲಭ ಆಗ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಇದು ಸಹಾಯ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇದರಲ್ಲಿ ಈ ಒಂದು ಪೈಪ್ಗೆ ನಾವು ಅತಿ ಒಂದು 2-3 ಇಂಚ್ ನಾವು ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ನಾವು ಗುದ್ದದ್ವಾರದ ಮೂಲಕ ಇದನ್ನು ಒಳಗಡೆ ಇಟ್ಟುಕೊಂಡು ಇಲ್ಲಿ ನಾವು ನೀರನ್ನು ಹಾಕುವುದರ ಮೂಲಕ ಪ್ರೆಷರ್ ಗನ್ನಿಂದ ಅಥವಾ ನಳದ ಮೂಲಕ ನೀರನ್ನು ಹಾಕುವುದರ ಮೂಲಕ ನಾವು ಈ ಪೈಪನ್ನ ನಮ್ಮ ಮಲದ್ವಾರದಲ್ಲಿ ಇಟ್ಟುಕೊಂಡು ನಾವು ನೀರು ಬಿಟ್ಕೊಂಡ್ರೆ ಕೇವಲ ನಮ್ದು 10-15 ನಿಮಿಷದಲ್ಲಿ ನಮ್ಮ ಮಲವನ್ನು ಸಂಪೂರ್ಣವಾಗಿ ನಾವು ಹೊರಗಡೆ ಹಾಕ್ಬೋದು. ಡೈಲಿ ನಾವು ಮಲವನ್ನು ನಮ್ಮದು ಮೋಷನ್ ಅನ್ನು ಕ್ಲಿಯರ್ ಮಾಡ್ಬೋದು ಅನ್ನೋ ನನ್ನ ಭಾವನೆ. ನಾನು ಇದರಲ್ಲಿ 100% ಸಕ್ಸಸ್ ಅನ್ನು ಕಂಡು ಬಂದಿದೆ. ನೀವು ಕೂಡ ಇದನ್ನು ಬಳಕೆ ಮಾಡಿ ದಿನನಿತ್ಯದ ಕಾರ್ಯದಲ್ಲಿ ನೀವು ಇದನ್ನು ಉಪಯೋಗ ಮಾಡ್ಕೊಂಡು ನೀವು ಕೂಡ ಈ ಮಲವನ್ನು ಹೊರಹಾಕೋದ್ರಲ್ಲಿ ಈ ಒಂದು ಸಾಧನದಿಂದ ಸಹಾಯವನ್ನು ಪಡ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಬ್ರೇಕ್ ಫ್ರೀ ಸೊಲ್ಯೂಷನ್ಸ್ ಬ್ರಾಟ್ ಟು ಯು ಬೈ EI Labs ಅಂಡ್ ಪ್ರಾಜೆಕ್ಟ್ ಡಿಸ್ಕವರಿ.